मलस्फटिकाकृतिम् आधारं सर्वविद्यानां हयग्रीममुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्तिस्तु सताम् ಅರಿ ಓ ನಾವು ಈ ಹಿಂದಿನ ಅಧ್ಯಾಯದಲ್ಲಿ ಹೊಸ ತರದ ಪದಗಳು ಹೊಸ ತರದ ಧಾತುಗಳು ಇತ್ಯಾದಿಗಳನ್ನೆಲ್ಲ ನೋಡ್ತಾ ಬಂದ್ವಿ ಅದರಲ್ಲಿ ವೀಣಾ ಪಾಠದ ಸಂಗತಿಯಲ್ಲಿ ಅದು ಹೇಗೆ ನುಡಿಸುತ್ತೆ ಇತ್ಯಾದಿ ಸಂಗತಿಗಳು ಕೂಡ ನಮಗೆ ಅಲ್ಲಿ ಆ ಕ್ರಿಯಾ ಅಂದ್ರೆ ಒಂದು ಕ್ರಿಯೆಯನ್ನು ಹೇಳುವಾಗ ಮೆಲ್ಲನೆ ಹಾಡುತ್ತಾನೆ ಗಟ್ಟಿ ಹಾರುತ್ತಾನೆ ಆ ನಿಧಾನವಾಗಿ ಬೀಳುತ್ತಾನೆ ಉತ್ತಮವಾಗಿ ಬೆರೆಯುತ್ತಾನೆ ಒಂದು ಕೆಲಸಕ್ಕೆ ಅದರ ಪೂರ್ವದಲ್ಲಿ ಆ ಕೆಲಸದ ವೈಶಿಷ್ಟ್ಯವನ್ನು ಪರಿಚಯಿಸುವ ವಿಶೇಷಣಗಳಿಂದ ಕೂಡುವ ಮಾತುಗಳು ಹೇಗಿರ್ತಾವೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಮಧ್ಯದಲ್ಲಿ ಬಂತು ಘಂ ಘಂಟಾಯ ಸ್ವರ ಪರುಷ ವೀಣಾಯ ಸ್ವರ ಮಧುರ ಇದು ಒಂದು ರೀತಿಯ ವಿಶೇಷಣ ಇದು ಭಾವ ವಿಶೇಷಣ ಅಂದ್ರೆ ಸ್ವರಹ ಅನ್ನೋದಕ್ಕೆ ಬಂದ ವಿಶೇಷಣ ನೆಕ್ಸ್ಟ್ ಇದು ಸಮ್ಯಕ್ ವೀಣಾಂ ವಾದಯತಿ ವೀಣಾಂ ಸಮ್ಯಕ್ ವಾದಯತಿ ಮಾಲಿಕಾ ಮಧುರಂ ಗಾಯತಿ ಕೋಕಿಲಾ ಮಧುರಂ ಕೂಜತಿ ಈ ತರ ಅದರಲ್ಲಿ ವಿಶೇಷಣಗಳು ಹೇಗೆ ಬರ್ತವೆ ಅನ್ನೋದು ಕೂಡ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ ಮಾಲತಿ ಸಮ್ಯಕ್ ವೀಣಾಂ ವಾದಯತಿ ಮಾಲತಿಯು ಚೆನ್ನಾಗಿ ವೀಣೆಯನ್ನು ನುಡಿಸುತ್ತಾಳೆ ಮಾಳವಿಕಾ ಮಧುರಂ ಗಾಯತಿ ಮಾಳವಿಕೆಯು ಮಧುರವಾಗಿ ಹಾಡುತ್ತಾಳೆ ಗಾನ ಅಂದ್ರೆ ಸಾಂಗ್ ಗಾಯಕ ಅಂದ್ರೆ ಆ ಹಾಡನ್ನ ಹಾಡುವವ ಸಿಂಗರ್ ಪರುಷ ಅಂದ್ರೆ ತುಂಬಾ ಹಾರ್ಶ್ ಕಠಿಣವಾದ ಮಾತು ಅಂತ ಮಧುರ ಅಂದ್ರೆ ಸ್ವೀಟ್ ಮೆತ್ ತುಂಬಾ ಶ್ಲಕ್ಷ್ಣ ಅನ್ನುವ ಶಬ್ದವನ್ನು ಬಳಸ್ತಾರೆ ವಾದಯತಿ ನುಡಿಸುತ್ತಾರೆ ಸಮ್ಯಕ್ ವೆಲ್ ಚೆನ್ನಾಗಿ ವಸಂತ ಇದು ಋತುಗಳಲ್ಲಿ ಮೊದಲನೆಯದ್ದು ಸ್ಪ್ರಿಂಗ್ ಅಂತಾರೆ ಕೋಕಿಲ ಕೋಗಿಲೆ ಸರ್ವ ಎಲ್ಲ ಜನಾಹ ಜನರು ತುಷ್ಯಂತಿ ಸಂತುಷ್ಟರಾಗ್ತಾರೆ ಅಂದರೆ ಅವರ ಹ್ಯಾಪಿನೆಸ್ಸಿಗೆ ಕಾರಣವಾದದ್ದು ಈ ಹಾಡು ಅನ್ನುವ ಅಭಿಪ್ರಾಯದಲ್ಲಿ ಒಟ್ಟು ಈ ಪಾಠದಲ್ಲಿ ಅನೇಕ ಸಂಗತಿಗಳು ಬಂದದ್ದನ್ನ ನಾವು ಮತ್ತೊಮ್ಮೆ ಗಮನಿಸಿ ಆಯ್ತು ಈಗ ಅಭ್ಯಾಸದಲ್ಲಿ ಒಂದು ಸರ್ತಿ ನೋಡ್ತಾ ಹೋಗೋಣ ಕುತ್ರ ಏಕಾವೀಣಾ ಅಸ್ತಿ ಅವ್ರು ಚಿತ್ರದಲ್ಲಿ ತೋರಿಸಿದ್ದಾರೆ ಅದನ್ನಾಗಿ ಅತ್ರ ಏಕ ವೀಣಾ ಅಸ್ತಿ ಅಂತ ಬರೀಬೇಕು ಕುತ್ರ ಅನ್ನೋದಕ್ಕೆ ಅರ್ಥ ಅತ್ರ ಅಂತ ಇನ್ನು ಕಹ ವೀಣಾಂ ವಾದಯತಿ ಅಲ್ಲಿ ನಮಗೆ ಪಾಠದಲ್ಲೇ ಬಂದ ಎರಡನೇ ಲೈನು ಗಾಯಕ ವೀಣಾಂ ವಾದಯತಿ ಕಹ ಘಂಟಾಂ ವಾದಯತಿ ರಾಮ ಘಂಟಾಂ ವಾದಯತಿ ರಮ ಅನ್ನೋದುಖ ಅನ್ನೋ ಶಬ್ದಕ್ಕೆ ಆನ್ಸರ್ ಆಗಿ ಬಂತು ಕ್ಯಾಹ ಸ್ವರ ಪರುಷಾ ಸ್ವರ ಪರುಷ ಅದರಂತೆ ಕಸ್ ಕರ ಮಧುರ ವೀಣಾ ಸ್ವರ ಮಧುರ ಕಾ ಸ್ಯೀಣಾ ವಾಯತಿ ಮಾಲತೀ ಸಮ್ಯ ವೀಣಾ ವಾದಯತಿ ಕಾ ಕದಾ ಮಧುರಂ ಕೂಜತಿ ಕೋಕಿಲ ಕದಾ ಅಂತ ಮತ್ತೊಂದು ಶಬ್ದ ಇದೆ ಇಲ್ಲಿ ಯಾವಾಗ ಅಂತ ಅದು ಕೂತ್ರ ಅಲ್ಲೇ ಕೊಟ್ಟಿದ್ದಾರೆ ವಸಂತೆ ಅಂತ ಕದ ಅನ್ನುವ ಪ್ರಶ್ನೆಗೆ ಯಾವತ್ತು ಕೂಡ ಯಾವಾಗ ಅಂತ ಅರ್ಥ ಪುತ್ರ ಅಂದ್ರೆ ಎಲ್ಲಿ ಅಂತ ಕದಾ ಅಂದ್ರೆ ಯಾವಾಗ ಅಂತ ಇದು ಪ್ರಶ್ನೆಯೂ ಪಾಠವೇ ಪ್ರಶ್ನೆ ಕೇಳುವುದು ಹೇಗೆ ಅನ್ನೋದನ್ನು ಒಂದು ಪಾಠ ಆ ದೃಷ್ಟಿಯಲ್ಲೇ ಮುಂದೆ ಕಿಂ ಶಬ್ದದ ಪ್ರಥಮ ವಿಭಕ್ತಿಯ ರೂಪಗಳನ್ನು ಕೊಟ್ಟಿದ್ದಾರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿ ಪುಲ್ಲಿಂಗದಲ್ಲಿ ಕಹ ಕೌ ಕೆ ಆಗತಃ ಕೌ ಆಗತೌ ಕೆ ಆಗತೆ ಕಾ ಆಗತ ಕೆ ಆಗತೆ ಕಾ ಆಗತ ಕಿಂ ಆಗತಂ ಕೆ ಆಗತೆ ಕಾನಿ ಆಗತಾನಿ ಅಂತ ನಾವು ಕಿಮ್ ಶಬ್ದವನ್ನೇ ಇಷ್ಟು ಕಡೆಗಳಲ್ಲಿ ಇಷ್ಟು ತರದಲ್ಲಿ ಬಳಸ್ಲಿಕ್ಕಾಗತ್ತೆ ಕೇವಲ ಇಲ್ಲಿ ಪ್ರಥಮ ವಿಭಕ್ತಿ ಮಾತ್ರ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಮತ್ತೆ ಉಳಿದ ಆರು ವಿಭಕ್ತಿಗಳಿವೆ ಯಾಕಂದ್ರೆ ಪ್ರಶ್ನೆ ಕೇಳುವಾಗ ಹಾಗೆ ಇರುತ್ತಲ್ಲ ಕಸ್ಮೈ ದಾತವ್ಯಂ ಕಸ್ಯವಾ ಇದಂ ಗೃಹಂ ಕಸ್ಮಿನ್ ಸ್ಥಾನೇ ಪ್ರತಿಷ್ಠಿತಂ ಅಂತೆಲ್ಲ ಕೇಳಬೇಕಾದ್ರೆ ನಮಗೆ ಅದೇ ಸರ್ವ ಶಬ್ದದ ಅಭ್ಯಾಸ ಮಾಡಿದರೆ ಸರ್ವ ಶಬ್ದದಂತೆಯೇ ಈ ಕಹ ಶಬ್ದ ಕೂಡ ಸರ್ವ ಸರ್ವೌ ಸರ್ವೇ ಹಾಗೆ ಕಹ ಕೌಕೆ ಸರ್ವಾ ಸರ್ವಾ ಕ ಕೇ ಸರ್ವಂ ಸರ್ವೇ ಸರ್ವಾಣಿ ಕಿಂಕೆ ಕಾಣಿ ಅಥವಾ ನೀವು ಕಮ್ ಕಿಂ ಶಬ್ದೇ ಕಲ್ತ್ರು ತೊಂದರೆ ಇದು ಕಲ್ತ್ರೆ ಉಳಿದ ಇಂಥದ್ದೇ ಮೂರು ಲಿಂಗಗಳಲ್ಲಿ ಬರುವಂಥದ್ದಕ್ಕೆ ಸರ್ವನಾಮ ಶಬ್ದಗಳಿಗೆ ಇದೆಲ್ಲ ಸಹ ತೌತೆ ಇದ್ದ ಹಾಗೆ ಕಹ ಕೌಕೆ ಸಾಕೆ ಕಾ ಕಿಂಕೆ ತತ್ತೇತಾನಿ ಕಿಂಕೆ ಕಿಂಕೆ ಕಾನಿ ಅಂತ ಹಾಗೆ ರೂಪ ಆಗುತ್ತೆ ಹಿಂದಿನದ್ದನ್ನ ನೆನಪಿಟ್ಕೊಂಡಿದ್ರೆ ಈ ಪಾಠದ ವ್ಯವಸ್ಥೆಯಲ್ಲಿ ಯಾವುದೇ ಗೊಂದಲಗಳು ಹುಟ್ಟಲ್ಲ ಕಾ ಕದಾ ಮಧುರಂ ಕೂಜತಿ ಏನ ಸರ್ವೇ ತುಷ್ಯಂತಿ ಗಾನೇನ ಸರ್ವೇ ಜನಾ ತುಷ್ಯಂತಿ ತತ್ ಶಬ್ದವನ್ನು ಶಬ್ದದ ರೂಪವನ್ನು ವಾಕ್ಯಗಳಲ್ಲಿ ಬಳಸಿರಿ ಯಾರು ಓದ್ತಿರಿ ಮೊದಲನೇದ್ದು ಎಲ್ರು ಬಳಸ್ಕೊಳ್ಳಿ ಒಬ್ರು ಹೇಳ್ತಾ ಹೋಗಿ ಯಾರಾದ್ರೂ ಹೇಳಿ ಸಹ ಸಹ ಗಾಯಕ ವೀಣಾಂ ವಾದಯತಿ ತತ್ ಬಳಸ್ಬೇಕು ಹಾಳಿದ್ರಿಂದಾಗಿ ಎರಡನೇದಕ್ಕೆ ಏನಂದ್ರೆ ಸಾ ಅಂತ ಹೇಳಿದೆ ಗೊತ್ತಿಲ್ಲ ಅದು ಅದು ಈಗ ವಾಕ್ಯದ ಅರ್ಥ ನೋಡಿ ತಪ್ಪಿಲ್ಲ ಅಂದ್ರೆ ಗೊತ್ತಾಗ್ಬೇಕು ನಿಮ್ಮ ಉದ್ದೇಶ ಸರಿ ಇದೆ ಅದನ್ನ ಹೇಳಿದಾಗ ಅದ್ರ ಅರ್ಥ ಏನಾಗುತ್ತೆ ನೋಡಿ ಆ ಗಾಯಕನು ಅವಳು ವೀಣೆಯನ್ನು ನುಡಿಸುತ್ತಾಳೆ ಸಹ ಗಾಯಕ ಹಾಗಾದ್ರೆ ಆ ವೀಣೆಯನ್ನು ಅಂತ ಹೇಳ್ಬೇಕು ಅದು ವೀಣಾ ಶಬ್ದ ಯಾವ ಲಿಂಗ

ವಿಶೇಷಣ ಮಾಡಿಕೊಡ್ಲಿಕ್ಕೆ ಬರಲ್ಲ ಆದ್ರಿಂದಾಗಿ ಅದರ ಸ್ತ್ರೀಲಿಂಗದ ಶಬ್ದ ಯಾವುದು ಸಾ ಸಾ ಅನ್ನೋದು ಇಲ್ಲಿ ದ್ವಿ ದ್ವಿವಚನದಲ್ಲಿ ಇದೆ ಅದರಿಂದಾಗಿ ತೇ ಅಂತ ಆಗ್ಬೇಕು ಸಾ ತೇ ತಾಹ ತೇ ನಾರಿಯವ್ ಭೇಕಾನ್ ಪಶ್ವತಃ ಬೇಕಾ ಅಂದ್ರೆ ಏನು ಹೇಳಿ ನೋಡೋಣ ಹಿಂದೆ ಬಂದು ಹೋಗಿದೆ ಕಪ್ಪೆ ಬೇಕಾ ಅಂದ್ರೆ ಕಪ್ಪೆ ಹ್ಮ್ ಮೂರನೇ ಪ್ರಶ್ನೆ ಅಲ್ಲಿ ಪಶ್ಯತಃ ಅನ್ನೋದನ್ನು ಗಮನಿಸಿ ಪಶ್ಯತಃ ಅನ್ನೋದು ದ್ವಿವಚನ ಯಾಕೆಂದ್ರೆ ಇಬ್ಬರು ಅನ್ನುವುದಕ್ಕೋಸ್ಕರ ಕ್ರಿಯೆಯಲ್ಲೂ ಕೂಡ ಇಬ್ಬರು ಬರುತ್ತೆ ಮೂರನೇದು ಓದಿ ಡ್ಯಾಶ್ ಫಲಾನಿ ಭಕ್ಷಯಂತಿ

ತಾಹ ಬಾಲಾಹ ಹೌದು ಯಾಕೆಂದ್ರೆ ಬಾಲಾಹ ಶಬ್ದ ಸ್ತ್ರೀಲಿಂಗದಲ್ಲೂ ಇರುವುದರಿಂದ ಎರಡಕ್ಕೂ ಅವಕಾಶ ಇದೆ ಆ ಇಲ್ಲಿ ತಪ್ಪಾಗುದಿಲ್ಲ ತಾಹ ಅಂದ್ರೂ ಸರಿಯಾಗುತ್ತೆ ತೇ ಬಾಲಾಹ ಅಂದ್ರೂ ಸರಿಯಾಗುತ್ತೆ ಬಾಲಾಹ ಶಬ್ದ ಎರಡರಲ್ಲೂ ಸಮಾನ ರೂಪ ಆದ್ರಿಂದ ಮಾತ್ರ ಹೀಗಾಯ್ತು ವ್ಯಾಕರಣಬದ್ಧವಾಗಿ ಸರಿ ಅಂತಲ್ಲ ಬಾಲಾಹ ಅನ್ನೋ ಶಬ್ದ ಎರಡಕ್ಕೂ ಆ ಒಂದೇ ರೂಪವನ್ನ ಕೊಟ್ಟಿದೆ ಅದ್ರಿಂದಾಗಿ ಸ್ತ್ರೀಲಿಂಗದಲ್ಲೂ ಬಹುವಚನ ಒಂದೇ ರೂಪ ಸ್ತ್ರೀಲಿಂಗದಲ್ಲೂ ಬಹುವಚನ ಒಂದೇ ರೂಪ ಅದೇ ತರ ಬರುತ್ತೆ ಬಾಲಾ ಬಾಲೇ ಬಾಲಾಹ ಬಾಲಹ ಬಾಲೋ ಬಾಲಾಹ ಅದು ಬಿಟ್ಟು ಬೇರೆ ವಿಭಕ್ತಿಯಲ್ಲಿ ಯಾವ್ದ್ರಲ್ಲಿ ಬಂದ್ರು ಅದು ಸೇಮ್ ಆಗುದಿಲ್ಲ ಚೇಂಜ್ ಆಗುತ್ತೆ ಈಗ ಅಂತಿದ್ದಿದ್ರೆ ಪುಲ್ಲಿಂಗದಲ್ಲಿ ಬಾಲಂ ಆಗಿರ್ತಿತ್ತು ಬರ್ತಾನೆ ಇರ್ಲಿಲ್ಲ ರೂಪ ಹ್ಮ್ ಕಿಂ ಶಬ್ದದ ರೂಪವನ್ನು ಕಲ್ಲ ಗಮನಿಸಿ ಕಹ ಕೌಕೆ ಕಾಕೆ ಕಾ ಕಿಂಕೇಕಾನಿ ಇದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಪ್ರಶ್ನೆಯಲ್ಲಿ ಅವಾಗ ಏನು ಪ್ರಶ್ನೆಯ ಸ್ವರೂಪ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಅರ್ಥ ಅರ್ಥದೇದಂ ವದತ ಈಗ ಎರಡು ಪದಗಳಿವೆ ಹೆಚ್ಚು ಕಮ್ಮಿ ಒಂದೇ ತರ ಕಾಣಿಸ್ತಿರುತ್ತೆ ಆದರೆ ಅದಕ್ಕೆ ಅರ್ಥದಲ್ಲಿ ವ್ಯತ್ಯಾಸ ಇದೆ ಅವುಗಳಲ್ಲಿ ಗಿ ಆಗಚ್ಛತಿ ಯಾರು ಹೇಳ್ತೀರಿ ಅಂದ್ರೆ ಹೋಗೋದು ಅಂತಲ್ಲ ಗೋಯಿಂಗ್ ಆಗತಿ ಅಂದ್ರೆ ಬರೋದು ಅಂತ ಅರ್ಥನ ಆಂಗ್ ಉಪಸರ್ಗ ಇದ್ದಾಗ ಅದರ ಅರ್ಥ ಬರುವುದು ಅಂತ ಅರ್ಥ ಆಗತ್ತೆ ಅದು ಹಿಂದಿಯಲ್ಲೂ ಅದೇ ಶಬ್ದನೇ ಬಂದಿರೋದು ಆ ಓ ಆ ಅನ್ನಲ್ಲಿ ಆ ಅನ್ನೋದೇ ಅದರ ಪ್ರಧಾನ ಅರ್ಥ ಆಗಮಿಸು ಅಂತ ನಾವು ಬಳಸುವ ಶಬ್ದಗಳಲ್ಲಿ ಆ ಅನ್ನೋದು ಬರುದು. ಆಜಾನ ನಯತಿ ಅನಯತಿ ಅನಯತಿ ಅಂದ್ರೆ ತರುವುದು ಅಂತ ಅರ್ಥನಾ ನಯತಿ ಕೊಡೋದು ಕೊಡುವುದಲ್ಲ ಕೊಂಡೊಯ್ಯುವುದು ಕೊಡುವುದು ದದಾತಿ ಆಗುತ್ತೆ ಕೊಂಡೊಯ್ಯುವುದು ತೆಗೆದುಕೊಂಡು ಹೋಗುವುದು ನಯತಿ ತೆಗೆದುಕೊಂಡು ಹೋಗುವುದು ಅನಯತಿ ತೆಗೆದುಕೊಂಡು ಬರುವುದು ವಿರುದ್ಧ ಪದದ ಪರಿಚಯವನ್ನು ಕೊಟ್ಟಿದ್ದಾರೆ ಹಿಂದೆ ವಿಶೇಷಣಗಳನ್ನ ಕೊಡುವ ನೆಪದಲ್ಲಿ ಪರುಷ

ಭಾವದಲ್ಲಿ ಮಧುರ ಅಂತ ಅರ್ಥ ಅಂದ್ರೆ ವಿರುದ್ಧ ಪದ ಆಗುದಿಲ್ಲ ಅದಕ್ಕೆ ಅರ್ಥ ಮಧುರ ಅನ್ನೋದಕ್ಕೆ ಆ ಅರ್ಥ ಇದೆ ರುಚಿಗೆ ಸಂಬಂಧಪಟ್ಟಂತೆ ಆ ತಿಂಡಿ ರುಚಿಯಾಗಿತ್ತು ಅಂತ ಹೇಳುವಾಗ ಆ ಮಾತು ಬರುತ್ತೆ ಆದ್ರೆ ಇಲ್ಲಿ ಮಧುರ ಶಬ್ದ ಪರುಷಕ್ಕೆ ಬಂದಾಗ ಅದು ಭಾವದಲ್ಲಿ ಕಠಿ ಕಠಿಣಕ್ಕೆ ವಿರುದ್ಧವಾಗಿ ಮೆದು ಅಂತ ಅರ್ಥದಲ್ಲಿ ಬರುತ್ತೆ ಇಂಪು ಹ ಮಾತಿನಲ್ಲಿ ಇಂಪು ಅನ್ನೋದು ಸೇರುತ್ತೆ

ಮಧುರಂ ಕಥಿ ಮ್ಯಾಂಗೋ ಸ್ವೀಟ್ ಆಗಿದೆ ಅಂತಂದ್ರೆ ಆಮ್ರಫಲಂ ಮಧುರಂ ಅಸ್ತಿ ದ್ವಾದ ನಯತಿ ಮತ್ತೆ ಆ ನಯತಿಯೊಂದು ಸತಿ ಹೇಳ್ತೀರಾ ನಯತಿ ಅಂದ್ರೆ ಅದನ್ನ ತಗೊಂಡು ಹೋಗುದು ಈಗ ಆ ಅವನು ಹಣ್ಣನ್ನು ನಯತಿ ಸಹ ಫಲಂ ನಯತಿ ಸಹ ಗೋಸಮೂಹಂ ಕೃಷ್ಣ ಗಾವಂ ಆನಯತಿ ಕೃಷ್ಣನು ಗೋಗಳನ್ನು ಕರೆತರುತ್ತಾನೆ ಗೃಹಂ ಪ್ರತಿ ಆನಯತಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೆ ಈ ಕರ್ಕೊಂಡು ಬರುವುದು ಅದು ತೆಗೆದುಕೊಂಡು ಬರುವುದು ಅನ್ನೋದು ಆ ಉಪಸರ್ಗ ಸೇರಿದಾಗ ಆನಯತಿ ಶಬ್ದಕ್ಕರ್ಥ ನಯತಿ ವಸುದೇವ ಕೃಷ್ಣ ಸಮೀಪಂ ನಯತಿ ಕೃಷ್ಣನು ಸಾರಿ ವಸುದೇವನು ನಂದಗೋಪನ ಕಬಳಿಗೆ ಕೃಷ್ಣನನ್ನು ಕೊಂಡೊಯ್ಯುತ್ತಾನೆ ಏಕಾನಂಶಾಂ ವಸುದೇವ ಸ್ವಗೃಹಂ ಪ್ರತಿ ಆನಯತಿ ಅಲ್ಲಿಂದ ವಾಪಸ್ ಬರುವಾಗ ಏಕಾನಂಶ ಅಥವಾ ಅವಳ ಹೆಸರು ಏಕಾನಂಗ ಅಂತ ಯಶೋಧೆಯ ಮಗಳು ಅವಳನ್ನು ಇಲ್ಲಿ ಕರ್ಕೊಂಬಿರ್ತಾನೆ ಆಯ್ತು ಮಾತಾತ್ರೀನ್ ಶಾಲ ಪಿತಾ ಶಾಲಾತಃ ಗೃಹಂ ಆನಯತಿ ಶಾಲಾತಃ ಅನ್ನೋ ಶಬ್ದ ನಾನು ಹೇಳಿದ್ದು ಅಲ್ಲಿಂದ ಅನ್ನೋ ಅರ್ಥದಲ್ಲಿ ಶಾಲೆಯಿಂದ ಶಾಲೆಯಿಂದಲಾತ ಆನಯತಿನ ಶಾಲಾಯಾಹ ಆನಯತಿ ಅನ್ನೋದು ಸರಿನೆ ಆದ್ರೂ ಸರ್ತಿ ಅದರ ಷಷ್ಠಿಯೋ ಪಂಚಮಿಯೋ ಅಂತ ಗೊತ್ತಾಗದೇ ಇರುವ ಸಾಧ್ಯತೆ ಇರುವುದರಿಂದ ಶಾಲಾತಃ ಅಂತ ಬಳಸ್ತಾರೆ ಅವ್ಯಯ ಅನ್ನೋ ಅರ್ಥವು ಏನರ್ಥವು ಅನ್ನೋದಕ್ಕೂ ಅದೇ ಅರ್ಥ ಶಾಲಾತಃ ಅವ್ಯಯ ಪಂಚಮಿ ಅರ್ಥದಲ್ಲಿ ಬಂದ ಅವ್ಯಯ ಹನ್ನೆರಡನೇ ಪಾಠ ಪುಸ್ತಕ ಪೇಟಿಕಾ ಸಾರಿ ಭವ್ಯ ಇಹ ಏಕಂ ಪುಸ್ತಕಂ ಏಕಾ ಪೇಟಿಕಾ ಚ ಏನರ್ಥ ಇಲ್ಲಿ ಒಂದು ಪುಸ್ತಕ ಒಂದು ಪೇಟಿಕಾ ಅಂದ್ರೆ ಡಬ್ಬ ಇದೆ ಅದು ಚ ಅನ್ನೋದು ನಾವು ಕನ್ನಡದಲ್ಲಿ ಅಂಡ್ ಕನ್ನಡದಲ್ಲಿ ಮಧ್ಯದಲ್ಲಿ ಹಾಕ್ತೀವಿ ಸಂಸ್ಕೃತದಲ್ಲಿ ಕೊನೆಯಲ್ಲಿ ಹಾಕ್ತಾರೆ ಒಂದು ಪುಸ್ತಕ ಪೆಟ್ಟಿಗೆ ಕೂಡ ಇದೆ ಎರಡು ಅರ್ಥದಲ್ಲಿ ಒಂದು ಪುಸ್ತಕ ಒಂದು ಪೆಟ್ಟಿಗೆ ಅಂತ ಸರಿ ಕೃಷ್ಣಸ್ಯ ಶಬ್ದಮಂಜರಿ

ತಪ್ಪ ಶಬ್ದಮಂಜರಿ ಮಂಜರಿ ಅನ್ನುವ ಪುಸ್ತಕವು ಅದು ಕೃಷ್ಣನ ಶಬ್ದಮಂಜರಿ ಎನ್ನುವ ಪುಸ್ತಕವು ಅದು ಇತಿ ಇಂಥ ಬೇಕಾಗಿಲ್ಲ ಅದ್ರ ಅರ್ಥ ಹಾಗೇನೆ ಶಬ್ದಮಂಜರಿ ಪುಸ್ತಕ ಅದು ಕೃಷ್ಣಸ್ಯ ಅಂತ ಇದೆಯಲ್ಲ ಹೌದು ಕೃಷ್ಣನ ಕೃಷ್ಣನ ಅದೇ ಅದು ಕೃಷ್ಣನ ಶಬ್ದಮಂಜರಿ ಪುಸ್ತಕ ಸರಿನಾ ಅದು ओके निश्चल ಅವರು ಹೇಳಿ ತಸ್ಯ ಪುಸ್ತಕಸ್ಯ มูล್ಯಂ ಏಕೋ ರೂಪಕಃ ಆ ಪುಸ್ತಕದ ಬೆಲೆ 1 ರೂಪಾಯಿ

ಅವನ ಪುಸ್ತಕ ಅಂತಾನೆ ಆಗತ್ತೆ ನೀವು ಆ ಇದಕ್ಕೆ ಹೇಳ್ತಿದ್ರ್ಯ ಪುಸ್ತಕ ಪುಸ್ತಕಕ್ಕೆ ಇಲ್ಲಿ ಬಂದದ್ದು ಪುಸ್ತಕಕ್ಕೆ ಈಗ ಪುಸ್ತಕದ ಬಗ್ಗೆ ಮಾತಾಡಿದ್ರು ಇದು ಕೃಷ್ಣನ ಶಬ್ದಮಂಜರಿ ಪುಸ್ತಕ ಈಗ ಪುಸ್ತಕ ಸ್ಯ ಅಂತ ವಿವರಣೆ ಕೊಡ್ತಾ ಇರೋದ್ರಿಂದಾಗಿ ಆ ಪುಸ್ತಕದ ಅಂತ ಅರ್ಥ ಆಗತ್ತೆ ಆ ಪುಸ್ತಕದ ಬೆಲೆಯು ಕೃಷ್ಣನ ಪುಸ್ತಕದ ಬೆಲೆಯು ಅಂದ್ರೆ ಅದು ಕೃಷ್ಣನ ಹತ್ರ ಇದ್ರೆ ಬೇರೆ ತರ ಆಗುತ್ತೆ ರಾಮನ ಹತ್ರ ಇದ್ರೆ ಬೇರೆ ತರ ಆಗುತ್ತೆ ಅಂತ ಅನ್ನೋ ತರ ಕಾಣತ್ತೆ ಕೃಷ್ಣ ಅಲ್ಲಿ ಮತ್ತೆ ಪ್ರಸಕ್ತಿಯೂ ಇಲ್ಲ ಕೃಷ್ಣನ ಪುಸ್ತಕದ ಬೆಲೆ ಅಂತ ಮುಖ್ಯ ಅಲ್ಲ ಶಬ್ದಮಂಜರಿ ಪುಸ್ತಕದ ಬೆಲೆ ಮುಖ್ಯ ಅಭಿಪ್ರಾಯ ತಸ್ಯ ಪುಸ್ತಕಸ್ಯ ಮೌಲ್ಯಂ ಆ ಪುಸ್ತಕದ ಬೆಲೆಯು ಏಕೋ ರೂಪ್ಯಕಃ ಇಲ್ಲಿ ಬಂಗಾರದ ಕಾಯ್ನ್ ಅಷ್ಟೇ ಏಕೋ ರೂಪಕ ಅಂತ ಹಾ ಮುಂದೆ ತಸ್ಮಿ ಪನ್ವಲ್ಲಿ ಏನ್ ವಿಭಕ್ತಿಗಳು ಅದು ಪುಸ್ತಕ ಅಂತ ಅಂದ್ರೆ ಷಷ್ಟಿ ಷಷ್ಟಿ ಪ್ರಥಮ ಷಷ್ಟಿ ವಿಭಕ್ತಿ ಪ್ರಥಮ ಯಾವ ಲಿಂಗ ಪುಸ್ತಕ ನಪುಂಸಕ ಆಗತ್ತ ಆರಂಭದಲ್ಲಿದೆ ಪುಸ್ತಕವು ಮೂಲ್ಯವು ಲಿಂಗ ಪ್ರಥಮ ಏಕ ಏಕೋ ರೂಪ್ಯಕ ಯಾವ ವಿಭಕ್ತಿ ಲಿಂಗ ವಚನ ಕಃ ಅಂತ ಬರ್ತಾ ಇರೋದ್ರಿಂದ ಪುಲ್ಲಿಂಗ ಸೃಷ್ಟಿ ರೂಪ್ಯಕ ಮಾತ್ರ ಹೇಳಿ ಏಕೋ ಆಮೇಲೆ ನೋಡೋಣ ಪ್ರಥಮ ಏಕ ಆಗುತ್ತೆ ಗುರುಗಳ ಇದ್ದ ಹಾಗೆ ಇಲ್ವಾ ಹೌದು ಏಕೋ ಅನ್ನೋದು ಕೂಡ ಏಕಹ ಅಂತಾನೆ ಶಬ್ದ ಆದ್ರೆ ಆ ವಿಸರ್ಗಕ್ಕೆ ಒಂದು ಸಂಧಿ ಆಗೋದ್ರಿಂದಾಗಿ ಉಕಾರಾದೇಶ ವಿಸರ್ಗಕ್ಕೆ ಉ ಅನ್ನುವ ಆದೇಶ ಬರೋದಾದ್ರಿಂದ ಅದನ್ನ ಏಕ ಪ್ಲಸ್ ಉ ಏಕೋ ಆಗತ್ತೆ ಏಕೋ ರೂಪ್ಯಕ ಅಂತಾಗಿದೆ ಅದು ಕೂಡ ನಿಜವಾಗಿ ಏಕಹ ಅಂತ ಶಬ್ದ ಅದರಿಂದ ಅದು ಕೂಡ ಪುಲ್ಲಿಂಗ ಪ್ರಥಮ ಏಕ ರೂಪ್ಯಕಃ ಅನ್ನೋದಕ್ಕೆ ಬಂದ ವಿಶೇಷಣ ಅದರಿಂದಾಗಿ ಏಕಹ ರೂಪ್ಯಕಃ ಎರಡು ಕೂಡ ಪುಲ್ಲಿಂಗ ಪ್ರಥಮ ಏಕ ಹ್ಮ್ ನೆಕ್ಸ್ಟ್ ವಾಕ್ಯ ಓದಿ ಸಾರಿ ಹೇಳ್ತೀರಾ ಏಕಹ ಪ್ಲಸ್ ಉ ಏಕಹ ರೂಪ್ಯಕ ಅನ್ನುವಲ್ಲಿ ಏಕೋ ರೂಪ್ಯಕ ಅಂತ ಆಗಿದೆ ಅಹ್ ಎಲ್ಲಿ ವಿಸರ್ಗ ಇರುತ್ತೋ ಅದು ಪ್ರಸಂಗ ನೋಡ್ಬೇಕು ಮತ್ತೆ ಮುಂದೆ ಮುಂದೆ ಕೆಲವು ಕಡೆ ನಿಮ್ಗೆ ಇನ್ನೂ ಹೆಚ್ಚು ವಿಷಯ ವಿಸ್ತಾರವಾಗಿ ಬರುತ್ತೆ ವಿಸರ್ಗಕ್ಕೆ ಉ ಅನ್ನುವ ಆದೇಶ ಬರುತ್ತೆ ಏಕ ವಿಸರ್ಗದ ಬದಲು ಉ ಅಂದ್ರೆ ಏಕ ಪ್ಲಸ್ ಉ ಆಯ್ತು ಆ ಈಗ ಮಹಾ ಉಪಕಾರ ಅನ್ನುವಲ್ಲಿ ಆಗೆ ಊಗೆ ಅಯ್ಯೋ ಅಂದ್ರೆ ಸಂಬಂಧ ಕಟ್ಟಿ ಅದು ಸಂಧಿಯಾಗಿ ಮಹೋಪಕಾರ ಆಗುತ್ತೆ ಸೂರ್ಯ ಉದಯ ಸೂರ್ಯೋದಯ ಇದ್ದ ಹಾಗೆ ಇಲ್ಲಿ ಏಕ ಊ ಏಕೋ ಅಂತಾಗಿದೆ ಇದಕ್ಕೆ ಗುಣಸಂಧಿ ಅಂತ ಹೇಳ್ತಾರೆ ಆಮೇಲೆ ರೂಪ್ಯಕ ಯಥಾ ಪ್ರಕಾರ ಅಲ್ಲೇ ಇದೆ ಆದ್ರಿಂದ ಆಗಿದ್ರೆ ಏಕೋ ರೂಪ್ಯಕ ಎರಡು ಕೂಡ ಪುಲ್ಲಿಂಗ ಪ್ರಥಮ ಏಕ ಮುಂದೆ ಓದಿ ತಸ್ ಪುಸ್ತಕ ದ್ವಿಶತಂ ಪುಟಾನಿ ಸಂತಿ ಏನರ್ಥ ಆ ಪುಸ್ತಕದಲ್ಲಿ ಇನ್ನೂರು ಪುಟಗಳು ಇವೆ ಆ ಪುಸ್ತಕದಲ್ಲಿ ಇನ್ನೂರು ಪುಟಗಳು ಇವೆ ಆ ಪುಸ್ತಕದಲ್ಲಿ ಸಂಸ್ಕೃತದಲ್ಲಿ ಹೇಳುವಾಗ ತಸ್ಮಿನ್ ಅನ್ನೋದು ಕೂಡ ಸಪ್ತಮಿ ವ್ಯಕ್ತಿಯ ರೂಪವೇ ಆಗಿದೆ ಅಲ್ವಾ ಯಾಕೆಂದ್ರೆ ಪುಸ್ತಕ ಸಪ್ತಮಿ ಏಕವಚನ ಹೌದು ಅದರಿಂದಾಗಿ ತಸ್ಮಿನ್ ಕೂಡ ಸಪ್ತೀ ಏಕವಚನ ದ್ವಿಶತಂ ಅಂದ್ರೆ ಎರಡು ನೂರು ಅಂತ ಅರ್ಥ ಶತಂ ಶತಮ್ ಅನ್ನೋದನ್ನ ಎರಡು ಬಾರಿ ಪ್ರಯೋಗಿಸಿದ್ರೆ ದ್ವಿ ಪ್ರಯೋಗಿಸಿದ್ರೆ ದ್ವಿಶತಂ ಪುಟಾನಿ ಬಹು ವಚನ ಪುಟಂ ಪುಟೆ ಪುಟಾನಿ ತಂತಿ ಇವೆ ಪುಟಂ ಅಂತಿದ್ರೆ ಅಸ್ಥಿ ಅಂತ ಬರ್ತಿತ್ತು ಪುಟಾನಿ ಅಂತ ಇದ್ದದ್ರಿಂದ ಸಂತಿ ಅಂತ ಬರ್ತ ಪ್ರಶ್ನೆ ಇದೆ ದ್ವಿಷತಮ್ಮನ ದ್ವಿಷತಾನಿ ಅಂತೇನ್ ಬಂದಿಲ್ಲ ಅಲ್ಲ ಅಂದ್ರೆ ದ್ವಿಷತಾನಿ ಅಂತ ಬಂದ್ರೆ ಆಗಿದ್ರೆ ಏನಾಗುತ್ತೆ ಹೇಳಿ ಓಹ್ ಓಕೆ ಇನ್ನೂರರ ಬಹುವಚನ ಬರುತ್ತೆ ಹಾ ಬಹುವಚನ ದ್ವಿಷತಮ್ಮನ ಎರಡು ಎರಡು ನೂರು ಅಷ್ಟು ಅರ್ಥ ಅಲ್ಲ ಅಂದ್ರೆ ಅದರದ್ದು ಲಿಂಗ ಪುಂಸಕ ಲಿಂಗ నిత్య బహువచన నిత్య బహువచన మమ శ్రీరామో మన పుస్తకే షష్ఠి పుటాని సంతి మమ అంటే నన్న ಶ್ರೀ ಶ್ರೀರಾಮ ಪುಸ್ತಕದಲ್ಲಿ ಅರವತ್ತು ಪುಟಗಳು ಇವೆ ಸರಿ ಶ್ರೀರಾಮೋದಂತ ದಂತ ಪುಸ್ತಕ ರಾಮೋದಂತ ಅಂತ ಒಂದು ಪುಸ್ತಕದ ಹೆಸರು ಆ ಪುಸ್ತಕದಲ್ಲಿ ಷಷ್ಠಿಹಿ ಅಂದ್ರೆ ಅರವತ್ತು ಬಹಳ ಜನ ಷಷ್ಠಿಹಿ ಅಂತ ಮಹಾಪ್ರಾಣ ಹಾಕ್ತಾರೆ ಮಹಾಪ್ರಾಣ ಹಾಕಿದ್ರೆ ತಪ್ಪು ಅದನ್ನೇ ಹಾಕ್ಬೇಕು ಷಷ್ಠಿ ಷಷ್ಠ ಅಂತ ಒಂದು ರೂಪ ಇದೆ ಅದು ನಿಮ್ಗೆ ಹಿಂದೆ ದ್ವಾದಶ ಪಾಠ ಇತ್ತಲ್ಲ ಹಾಗೆ ನೀವು ಆರನೇ ಪಾಠದ ಪುಸ್ತಕ ತೆಗೆದರೆ ಆ ನೌಕಾ ಶಕಟಂ ಅನ್ನುವಲ್ಲಿ ಷ್ಠ ಅಂತ ಇದೆ ಅದು ಷಷ್ಠ ಅನ್ನೋದು ಮಹಾಪ್ರಾಣದಲ್ಲಿದೆ ಯಾಕೆ ಮಹಾಪ್ರಾಣದಲ್ಲಿ ಬಂತು ಅಂತಂದ್ರೆ ಅದು ಆರನೆಯ ಅನ್ನುವ ಅರ್ಥದಲ್ಲಿ ಬಂದ ಪಾಠದ ಹೆಸರು ಷಷ್ಠ ಆರನೆಯದ್ದು ಹಾಗೆಯೇ ಹಿಂದೆ ಎಲ್ಲ ಬಂದಿತ್ತು ಯಾವುದು ಪ್ರಥಮ ದ್ವಿತೀಯ ದ್ವಿತೀಯ ಅಂತ ಈಗ ದ್ವಾದಶ ಅಂತ ಬಂತು ಷಷ್ಠಿ ಷಷ್ಠಿ ಅಂದ್ರೆ ಅರವತ್ತು ಷಷ್ಠ ಅಂದ್ರೆ ಆರನೇದ್ದು ಆರನೆಯದ್ದು ಈಗ ನಾವು ನೋಡಿದ್ದು ದ್ವಾದಶಃ ಅಂದ್ರೆ ಹನ್ನೆರಡನೆಯದ್ದು ಹಾಗೆ ದ್ವಾದಶಃ ಏಕಾದಶ ಅಂತೆಲ್ಲ ಬರುತ್ತೆ ದ್ವಾದಶಃ ಆರನೇದ್ದು ಷಷ್ಠ ಸಾರಿ ದ್ವಾದಶಃ ಹನ್ನೆರಡನೇದ್ದು ಷಷ್ಟ ಆರನೇದ್ದು ಆದ್ರೆ ಷಷ್ಟಿ ಅದು ಅರುವತ್ತು ಅಷ್ಟೆ ಅರುವತ್ತು ಪುಟಾನಿ ಪೃಷ್ಠಗಳು ಪೇಜ್ಗಳು ತಂತಿ ಇವೆ

ಹ್ಮ್ ಯಾವ ಯಾವ ವಸ್ತುಗಳು ಅಥವಾ ಏನೇನು ವಸ್ತುಗಳು ಕಾನಿ ಅಂತ ಕೇಳಿದ್ರೆ ಏನೇನು ಕಾನಿ ವಸ್ತುನಿ ಯಾವ ವಸ್ತುಗಳು ವಿದ್ಯಂತೆ ವಸ್ತೂನಿ ನಪುಂಸಕಲಿಂಗ ಪ್ರಥಮ ಬಹು ವಿದ್ಯಂತೆ ಇವೆ ಅಂತ ಅರ್ಥ ಅದು ಅಂತ ಧಾತು ಹಿಂದೆ ಒಂದು ಇದೇ ತರದ್ದು ಧಾತುವನ್ನು ನಾವು ನೋಡಿದ್ವಿ ಜಾಯತೆ ಲಭತೆ ಅಂತ ನೋಡಿದ್ವಿ ಲಭತೆ ಲಭೇತೆ ಲಭಂತೆ ಹಾಗೆ ಇಲ್ಲಿ ವಿದ್ಯತೆ ವಿದ್ಯೇತೆ ವಿದ್ಯಂತೆ ಅಂತ ಬಹುವಚನ ವಿದ್ಯತೆ ವಿದ್ಯೇತೆ ವಿದ್ಯಂತೆ ಹಿಂದೆ ಲಭತೆ ಲಭೇತೆ ಲಭಂತೆ ಅಂತ ಹಾಕಿಪದಿ ತೇ ಅಂತ ಬಂದ್ರೆ ಆತ್ಮನೆಪದಿ ಟಿ ಅಂತ ಬಂತು ಅಂದ್ರೆ ಪರಸ್ಮೇಪದಿ ಹಿಂದೆ ನಮ್ಗೆ ಗತಿ ಅನ್ನೋಲ್ ಕೊಟ್ಟಿದ್ರು ಈಗ ತೇ ಅನ್ನೋದು ಪದದಲ್ಲಿ ಪ್ರಥಮ ವಿಭಕ್ತಿ ಪ್ರಥಮ ಪುರುಷದಲ್ಲಿ ಇದರಲ್ಲಿ ಪುರುಷ ಬರುತ್ತೆ ಮೂರು ವ್ಯಕ್ತಿಗಳ ಉಲ್ಲೇಖ ಬರುತ್ತೆ ಪ್ರಥಮ ಪುರುಷ ದ್ವಿತೀಯ ಪುರುಷ ತೃತೀಯ ಪುರುಷ ಪ್ರಥಮ ಅನ್ನೋದು ಮೂರನೇ ವ್ಯಕ್ತಿ ನಾವು ನೀವು ಬಿಟ್ಟು ಮೂರನೇ ಅವರು ದ್ವಿತೀಯ ಅನ್ನೋದು ನೀವು ತೃತೀಯ ಅನ್ನೋದು ನಾನು ಉತ್ತಮ ಪುರುಷ ಅಂತ ಕರಿತಾರೆ ಅದನ್ನು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಮಧ್ಯಮ ಎದುರುಗಡೆ ಅವನು ఉత్తమ తాను తాను ఎదురినవను నమ్మిబ్బరూ మూరనేవను ముందే నెక్స్ట్ తస్ పేటకాయాం వస్త్రా భూషణాన్ని ధనాని ವಿದ್ಯಂತೆ ಆ ಪೆಟ್ಟಿಗೆಯಲ್ಲಿ ಬಟ್ಟೆಗಳು ಪೋಷಣಗಳು ಪೋಷಣ ಅಂದ್ರೆ ಆಭರಣಗಳು ನೆಕ್ಲೆಸ್ ಮತ್ತು ದನ ದುಡ್ಡು ವಿದ್ಯಂತೆ ಇದೆ ಮತ್ತು ತಸ್ಯಾಂ ಅಂದ್ರೆ ಅರ್ಥ ಪೇಟಿಕಾಯ

ವಸ್ತ್ರಗಳು ಆಭರಣಗಳು ಹಣವು ಸಂಸ್ಕೃತದಲ್ಲಿ ಧನನಿ ಅದು ಬಹುವಚನದಲ್ಲೇ ಬಂದಿದೆ ಕನ್ನಡದಲ್ಲಿ ಮಾತ್ರ ನಮ್ಗದು ಧನ ಹಣಗಳನ್ನು ಅಂತೆಲ್ಲ ಹೇಳಲಿಕ್ಕೆ ಸರಿ ಹೋಗಲ್ಲ ನಾವು ಹೇಳಲ್ಲ ಹಣಗಳನ್ನು ಹಣವನ್ನು ಅಷ್ಟೇ ಹಣ ಅನ್ನೋದು ಒಂದು ಸಮೂಹದಲ್ಲಿ ಏಕವಚನ ಶಬ್ದ ಇದೆ ಧನಂಧನಿ ಧನನೇ ಅಂತ ಆದರೆ ಅದನ್ನು ಬಳಸುವ ರೀತಿಯಲ್ಲಿ ದುಡ್ಡು ಅನ್ನೋದು ಹಿಂದೆ ಅದು ನೋಟಿನಲ್ಲಿ ಇರ್ಲಿಲ್ಲ ಆದ್ರಿಂದಾಗಿ ಅವರಿಗೆ ಎಲ್ಲಾ ವಸ್ತುಗಳು ಧನವೇ ಈಗ ಹಸು ಧನವೇ ಅದಕ್ಕೆ ದನ ಅಂತ ಶುರುವಾಗಿದ್ದದು ಅದು ನಿಜವಾಗಿ ಧನ ಮೂಲದಲ್ಲಿ ಆದ್ರೆ ಭಾಷೆಯಲ್ಲಿ ನಾವು ಅದನ್ನ ದುಡ್ಡಿನ ಸ್ಥಾನದಲ್ಲಿ ಹಸುವನ್ನ ಲೆಕ್ಕ ಹಾಕ್ತಿದ್ರು ಅವನ ಹತ್ರ ಎಷ್ಟು ಹಸು ಇದೆ ಅನ್ನೋದ್ರಲ್ಲಿ ಅವನು ಎಷ್ಟು ಧನಿಕ ಅಂತ ಹಸು ಇಲ್ಲ ಅಂತ ಆದ್ರೆ ಅವ್ನು ದಡ್ ಬ ದಡ್ಡ ಬಡವ ಅಂತ ಅರ್ಥ ದಡ್ಡ ಅಂತಲ್ಲ ಬಡವ ಅಂತ ಅರ್ಥ ದ್ರೋಣಾಚಾರ್ಯರು ಯಾಕೆ ಬಡವರಾಗಿದ್ರು ಅಂದ್ರೆ ಅವ್ರ ಹತ್ರ ಹಸು ಇರಲಿಲ್ಲ ನೋಡ್ಕೊಳ್ಳಿಕ್ಕೆ ಈಗ ಲೆಕ್ಕ ಹಾಕಿದ್ರೆ ಎಲ್ಲರೂ ಬಡವರೇ ಒಂದರ್ಥದಲ್ಲಿ ದುಡ್ಡಿದೆ ಆದ್ರೆ ಬಡತನವೂ ಸಾಕಷ್ಟಿದೆ ಅನ್ನೋ ಸ್ಥಿತಿಯಲ್ಲಿದೆ ಧನಹನಿ ಅದು ಬಹುವಚನ ಶಬ್ದವಾಗಿಯೇ ನಿರಂತರವಾಗಿ ಪ್ರಯೋಗವಾಗಿದೆ ಆಮೇಲೆ ವಿದ್ಯಂತೆ ವಿಧ ಸತ್ತಾಯ ಇದು ವಿದ್ಯಂತೆ ಅನ್ವಧಾತ್ವಿಕೆ ವಿದ್ಯತೆ ವಿದ್ಯತೆ ವಿದ್ಯಂತೆ ಅಂತ ಆಗಿದೆ ಇದು ಅಸ್ಯಾಂ ತಸ್ಯಾಂ ಅಂದಾಗ ಇದರಲ್ಲಿ ಅದರಲ್ಲಿ ಅನ್ಕೋಬಹುದಲ್ವಾ ಹೌದು ಅಸ್ಯಾಂ ತನಲ್ಲಿ ಅಸ್ಯಾಂ ಪೇಟಿಕಾಯಿ ಈ ಪೆಟ್ಟಿಗೆಯಲ್ಲಿ ತಸ್ಯಾಂ ಪೇಟಿಕಾಯಾಮ್ ಆ ಪೆಟ್ಟಿಗೆಯಲ್ಲಿ ಎದುರುಗಡೆ ಕೇಳುವಂಗೆ ಹತ್ರ ಇದ್ದಾಗ ಅವನು ಅಸ್ಯಾಂ ಪೇಟಿಕಾಯಾಮ್ ಅಂತ ಕೇಳ್ತಾನೆ ಉತ್ತರ ಕೊಡುವವನಿಗೆ ಅದು ದೂರ ಇದ್ದಾಗ ತೇಟಿಕಾಂ ಅಂತ ಹೇಳ್ತಾನೆ ಹರೇಹ ಪೇಟಿಕಾ ಇದು ಹರಿಯ ಪೆಟ್ಟಿಗೆಯು ಪೆಟ್ಟಿಗೆಯು സ്ത്രീലിംഗ പ്രഥമ വിഭക്തി അത് വിശേഷണമായി ബന്ധ്ര നപുംസകലിംഗ് സാ ಕುಂಚಿಕಯ ಉದ್ಘಾಟಯತಿ ಕುಂಚಿಕಯ ಕೀಲಿಕೆಯಿಂದ ಬಿಡುಗಡೆ ಮಾಡುತ್ತಾಳೆ ಬಿಡಿಸ್ತಾ ಇದ್ದಾಳೆ ಅಂದ್ರೆ ಪೆಟ್ಟಿಗೆಯ ಬಾಯಿಯನ್ನ ತೆಗಿತಾ ಇದ್ದಾಳೆ ಸ ಪುಲ್ಲಿಂಗ ಪ್ರಥಮ ಏಕ ವಸ್ತುತಃ ಸಹ್ ಅಂತ ವಿಸರ್ಗ ಇರಬೇಕಿತ್ತು ಆದ್ರೆ ಅದರದ್ದೊಂದು ಸ್ವಭಾವ ಏನಂದ್ರೆ ಏಷ ಮತ್ತು ಸ ಈ ಶಬ್ದ ಎಲ್ಲಿದ್ರೂ ಕೂಡ ಅದು ಕೊನೆಯಲ್ಲಿ ಬರಲಿಲ್ಲ ಅಂದ್ರೆ ಮಾತ್ರ ಕೊನೆಯಲ್ಲಿ ಬಂದ್ರೆ ವಿಸರ್ಗ ಉಳಿಯತ್ತೆ ಮಧ್ಯದಲ್ಲಿ ಎಲ್ಲೇ ಸ ಮತ್ತು ಏಷ ಬಂದ್ರೆ ಅದರ ವಿಸರ್ಗ ಲೋಪ ಆಗುತ್ತೆ ಏಷ ಖಾದತಿ ಏಷ ಖಾದತಿ ಆಗಲ್ಲ ಏಷ ಲಿಖತಿ ಏಷೋ ಲಿಖತಿ ಆಗಲ್ಲ ಏಷ ಅಥವಾ ಸ ಅನ್ನುವ ಶಬ್ದ ಪ್ರತ್ಯೇಕವಾಗಿ ಕೊನೆ ಬಿಟ್ಟು ಮತ್ತೆ ಎಲ್ಲಿ ಪ್ರಯೋಗ ಆದರೂ ಕೂಡ ಅದರ ವಿಸರ್ಗ ಲೋಪ ಆಗತ್ತೆ ಯೇಶವ ಮತ್ತು ಸ ಇದ್ ನೆನಪಿದ್ರೆ ಸರಿ ಇಮಾಮ್ ಯಾವ ವಿಭಕ್ತಿ ಗೋಕುಲಾಷ್ಟಮಿಗೂ ಈ ಇಮಾಮ್ ಸಾಬಿಗು ಏನಪ್ಪ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ ತಾತೇತಾಹ ಇದ್ದ ಹಾಗೆ ಇಯಂ ಶಬ್ದಕ್ಕೆ ಇಯಂ ಇಮೆ ಇಮ ಇಮಾಂ ಇಮೆ ಇಮ ಅಂತ ರೂಪ ಆಗುತ್ತೆ ದ್ವಿತೀಯ ಇಮಾಮ್ ಅಂದ್ರೆ ಯಾವುದನ್ನ ಪೆಟ್ಟಿಗೆ ಅಂತ ಬರುತ್ತೆ ಹ್ಮ್ ಕರೆಕ್ಟ್ ಇಂದ್ರೆ ಪೆಟ್ಟಿಗೆ ಉಲ್ಲೇಖ ಬಂದದ್ರಿಂದ ಅವನು ಆ ಪೆಟ್ಟಿಗೆಯನ್ನು ಅಂತ ಅರ್ಥ ಅದು ಇಮಾಮ್ ಅಂದ್ರೆ ಆ ಪೆಟ್ಟಿಗೆಯನ್ನು ಹಾ ಕುಂಚಿಕಯ ಅಂದ್ರೆ ಕೀರಕದಿಂದ ಕೀಲಿ ಕೈಯಿಂದ ಉದ್ಘಾಟಯತಿ ತೆಗೆಯುತ್ತಾನೆ ಹ್ಮ್ ಓಪನ್ ಮಾಡ್ತಾನೆ ಬಿಡಿಸ್ತಾನೆ ಉದ್ಘಾಟನೆ ಅನ್ನೋದು ಕೋಲ್ನ ತೆಗೆಯುವುದು ಪಂಚಮ ವಿಭಕ್ತಿ ಪಂಚಮ ಅಲ್ಲ ಯಾವುದು ಉದ್ಘಾಟಯತಿ ಉದ್ಘಾಟಯತಿ ಅದು ಧಾತು ಧಾತು ಅನ್ನೋದು ಬಿಡಿಸುತ್ತಾನೆ ತೆಗೆಯುತ್ತಾನೆ ಉದ್ಘಾಟನೆಗೊಳಿಸುತ್ತಾನೆ ಅಂತ ಉದ್ಘಾಟಿ ಲಟ್ ಪ್ರಥಮ ಏಕ ಯಾಕೆ ಉದ್ಘಾಟಯತಿ ಲಟ್ ಪ್ರಥಮ ಏಕ ಅಂದ್ರೆ ಸ ಅಂತ ಮೊದಲು ಸಹ ಉದ್ಘಾಟಯತಿ ಇಬ್ರಿದ್ದಿದ್ರೆ ಇದ್ರೆ ದ್ವಿವಚನ ಬರಬೇಕಿತ್ತು ಮೂರು ಜನ ಇದ್ದಿದ್ರೆ ಬಹುವಚನ ಬರಬೇಕಿತ್ತು ಅದರಲ್ಲಿ ಒಂದೇ ಬಂದದ್ದು ಸಹ ಅನ್ನುವ ಶಬ್ದದ ಪರಿಣಾಮವಾಗಿ ಲಟ್ ಅಂದ್ರೆ ವರ್ತಮಾನಾರ್ಥಕ ಬಿಡಿಸ್ ಓಪನ್ ಮಾಡ್ತಾನೆ ಅಂದ್ರೆ ಈಗ ಮಾಡ್ಲಿಕ್ಕಿದ್ದಾನೆ ಅಂತನೂ ಜಸ್ಟ್ ಸನ್ನಿಹಿತ ಕಾಲದಲ್ಲಿದೆ ಅಂತ ಅರ್ಥ ವರ್ತಮಾನ ಅಂದ್ರೆ ಏನರ್ಥ ಅಂದ್ರೆ ಈಗಲೇ ಆಗ್ತಾ ಇದೆ ಅಂತ ಅರ್ಥ ಅಲ್ಲ ಒಂಚೂರು ಹಿಂದೆ ಒಂಚೂರು ಮುಂದೆ ಎರಡು ಸೇರಿ ವರ್ತಮಾನ ಅಂತಿದೆ ಆಕ್ಯುರೇಟ್ ಅವನಿಂತ ಆ ಟೈಮೇ ನನಗೆ ಒಂದು ಮುಕ್ಕಾಲಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಮುಕ್ಕಾಲಕ್ಕೆ ಆಗ್ಬೇಕು ಅಂತಿಲ್ಲ ಒಂದು ಮೂವತ್ತೈದರಿಂದ ಹಿಡಿದು ಒಂದು ಐವತ್ತೈದರ ತನಕದ ಅಷ್ಟು ಗ್ಯಾಪ್ ಅಲ್ಲಿ ಏನಾಗುತ್ತೆ ಅದನ್ನ ವರ್ತಮಾನಾರ್ಥದಲ್ಲೂ ಪ್ರಯೋಗಿಸ್ತಾರೆ ನಾನು ಸುಮ್ಮನೆ ಸ ಟೈಮ್ ಅಂತ ಹೇಳಿದ್ದು ಟೈಮ್ ತಾನಾಗಿ ಹಿಂದಕ್ಕೆ ಹೋದ ಹಾಗೆ ಆ ಘಟನೆ ನಮ್ಗೆ ಆಗ್ತಾ ಇರೋದು ಮರ್ತು ಹೋಯ್ತು ಮತ್ತೆ ಸರ್ತಿ ನೆನ್ಪಾಯ್ತು ಅಂತಂದಾಗ ಅದು ಭೂತ ಆಗುತ್ತೆ ಒಂದೇ ಕ್ಷಣದಲ್ಲಿ ಮುಂದೆ ಅದು ಆಯಿತು ಅಂದಾಗ ಅದರ ವರ್ತಮಾನಾರ್ಥಕ ಪ್ರಯೋಗವೇ ಇರುತ್ತೆ ಮುಂದಿನ ವಾಕ್ಯ ಗುರುಗಳಲ್ಲಿ ಸಹ ಅನ್ನೋದು ಜಾಗದಲ್ಲಿ ಸ ಅಂತ ಉಪಯೋಗಿಸ್ತಿರೋದು ಔಚಿತ್ಯ ಏನು ಅರ್ಥ ಮಾಡ್ಕೋಬೇಕು ಇದು ವಿಸರ್ಗ ಲೋಪ ಆಗಿದೆ ಅಷ್ಟೇ ಏನು ಅರ್ಥ ವಿಶೇಷದಲ್ಲಿ ಏನು ಇಲ್ಲ ರೂಪದಲ್ಲಿ ಬದಲಾವಣೆ ವಿಸರ್ಗ ಇರುವುದಿಲ್ಲ ಅಲ್ಲಿ ಇಲ್ಲಿ ನಿಮ್ಗಿನ್ ಮುಂದೆ ತುಂಬಾ ಕಡೆ ಈ ಶಬ್ದ ಬರುತ್ತೆ ಎಲ್ಲೂ ಕೂಡ ವಿಸರ್ಗ ಇದ್ದು ಶಬ್ದ ಪ್ರಯೋಗ ಆಗುದಿಲ್ಲ ಎಕ್ಸೆಪ್ಟ್ ಕೊನೆಯಲ್ಲಿ ಯೋ ಭುಂಕ್ತೆ ಸ್ತೇನ ಎ ವಸಹ ಅನ್ನುವಲ್ಲಿ ಕೊನೆಯಲ್ಲಿ ಸಹ ಇರುದ್ರಿಂದ ಯೋ ಭುಂಕ್ತೆ ಸ್ತೇನ ಎ ವಸಹ್ ಅಂತ ಹಾಗೆ ಉಳಿಯುತ್ತೆ ಅಲ್ಲಿ ಸಹ ವಿಸರ್ಗ ಲೋಪ ಆಗುದಿಲ್ಲ ಯಾಕಂದ್ರೆ ಮುಂದೆ ಏನು ಇಲ್ಲ ಮುಂದೆ ಏನಾದ್ರೂ ಇದ್ರೆ ಅವಾಗ ವಿಸರ್ಗ ಲೋಪ ಆಗ್ಬಿಡುತ್ತೆ ಕೇವಲ ಆ ಇನ್ನು ಒಂದು ಸ್ಥಾನ ಇದೆ ಸಹ ಅನ್ನುವಲ್ಲಿ ಲೋಪ ಆಗದೆ ಇರುವಂಥದ್ದು ಅ ಅಂತ ಸ್ವರಾಕ್ಷರ ಬಂದಾಗ ಸಹ ಅಹಂ ಸೋಹಂ ಅಲ್ಲಿ ಸೋಹಂ ಅನ್ನುವಲ್ಲಿ ದಾಸೋಹಂ ಸೋಹಂ ಅನ್ನುವಲ್ಲಿ ವಿಸರ್ಗಕ್ಕೆ ಉ ಬಂದು ಸೋ ಅಂತ ಆಗಿದೆ ವಿಸರ್ಗ ಲೋಪ ಆಗ್ಲಿಲ್ಲ ಅದು ಉಕಾರದಿಂದ ಕೂಡಿಕೊಂಡು ಹೊಸ ಅರ್ಥವನ್ನ ಪಡ್ಕೊಳ್ತು ಅಲ್ಲೊಂದು ಕೊನೆಯಲ್ಲೊಂದು ಉಳಿದ ಎಲ್ಲಾ ಕಡೆಯಲ್ಲೂ ಕೂಡ ವಿಸರ್ಗ ಆಗಿಯೇ ಆಗುತ್ತೆ ಅದು ಮಾಡುವ ಉದ್ದೇಶ ಏನಂದ್ರೆ ಅದು ಈ ಸಹ ಅನ್ನುವೊಂದು ಶಬ್ದ ಇದೆ ಅಲ್ವಾ ಜೊತೆಗೆ ಅನ್ನೋ ಅರ್ಥದಲ್ಲಿ ಅದು ಯಾವಾಗ್ಲೂ ಕನ್ಫ್ಯೂಷನ್ ಈ ಅವನು ಅನ್ನುವ ಸಹ ಮತ್ತು ಜೊತೆಗೆ ಅನ್ನುವ ಸಹ ಎರಡು ಒಂದೇ ತರ ಕೇಳಿಸ್ತಿರ್ತೇನೆ ನಮ್ಮ ಉಚ್ಚಾರಣೆಯ ತಪ್ಪಿನಿಂದ ಅದು ಕರೆಕ್ಟ್ ಇದೆ ನಿಜವಾಗಿ ಸಹ ಅನ್ನುವಲ್ಲಿ ನಾವು ವಿಸರ್ಗ ಇದ್ರೆ ಅಲ್ಲಿ ಸಹ ಅಂತ ಹೇಳಬೇಕು ಸಹ ಸಹ ಅನ್ನೋದು ಪಿತ್ರಾ ಸಹ ಮಾತ್ರ ಸಹ ಕಂದುಕೇನ ಸಹ ಕ್ರೀಡತಿ ಅಂತ ಹೇಳುವಾಗ ಅದರ ಜೊತೆಗೆ ಅನ್ನೋ ಅರ್ಥದಲ್ಲಿ ಸಹ ಅನ್ನುವ ಶಬ್ದ ಬಂದಾಗ ಅಲ್ಲಿ ವಿಸರ್ಗ ಅಲ್ಲ ಅದು ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ವಿಸರ್ಗನೆ ತೆಗೆದು ಬಿಟ್ರು ತೆಗೆದು ಬಿಟ್ರೆ ಎಲ್ಲ ಕಡೆಯಲ್ಲಿ ಅದು ಅನುಕೂಲ ಹೇಳಲಿಕ್ಕೆ ಕೊನೆಯ ಒಂದೇ ಪ್ರಶ್ನೆ ಸಹ ಸುರೇಶುರೇಶ್ ಏನೂ ಕೇಳಿಸ್ಲಿಲ್ಲ ಸುರೇಶ ಅಂತಾನೆ ಆಗುತ್ತೆ ಸ ಸುರೇಶ ಅಂತಾನೆ ಅಂತ ಸುರೇಶ ಸಹ ಅಂತಿದ್ರೆ ಸುರೇಶ ಸುರೇಶ ಸಹ ಅಹ ವಿಸರ್ಗ ಇರುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ನನಗೆ ಹೇಳಿದ್ದು ಸಹ ಸುರೇಶ ಅಂತಿದ್ರೆ ಸ ಸುರೇಶ ಸುರೇಶಃ ಸಹ ಇದ್ರೆ ಸುರೇಶ ಸಹ ಹ ಹ ವಿಸರ್ ಸಕಾರ ಮೊದಲಿದ್ರೆ ವಿಸರ್ಗ ಇರಲ್ಲ ಸುರೇಶ ಆದ್ಮೇಲೆ ಸಹ ಅಂತ ಬಂತು ಅಂದ್ರೆ ಸುರೇಶ ಸಹ ಇರುತ್ತೆ ಅಂದ್ರೆ ಯಾವುದೇ ಸೆಂಟೆನ್ಸ್ ಅಲ್ಲಿ ಎಂಡಲ್ ಬರ್ಲಿಲ್ಲ ಅಂದ್ರೆ ವಿಸರ್ಗ ಲೋಪ ಖಂಡಿತ ಅಂತ ಹೌದು ಹೌದು ಅಕಾರ ಎದುರುಗಡೆ ಇಲ್ಲದೆ ಇದ್ರೆ ಕುಂಚಿಕಾ ಹರೇ ಗೋಪಾಲಸ್ಯ ಕರೆ ಬರ್ತದೆ ಕುಂಚಿಕೆಯು ಹರಿಯ ಅಥವಾ ಗೋಪಾಲನ ಕೈಯಲ್ಲಿ ಇರುತ್ತದೆ ವಾ ಅನ್ನುವ ಶಬ್ದದ ಮೂಲಕ ಅಥವಾ ಅನ್ನುವ ಅರ್ಥದಲ್ಲಿ ಅವರು ಅಥವಾ ಇವರು ಅಂತ ಅನ್ನುವ ಹೇಳುವಾಗ ಹರೇಹೆ ಹರಿಯ ಕೈಯಲ್ಲಿ ಅಥವಾ ಗೋಪಾಲನ ಕೈಯಲ್ಲಿ ಕೀಲಿ ಕೈ ಇರುತ್ತೆ ಅಂತ ಇದು ತಿಳಿಸ್ತಾ ಇದೆ ಸರಿ ಸಾಕು ಶ್ರೀ ಭವಂತು ಶ್ರೀಕೃಷ್ಣ ಸುಖಿನಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಇದರ ಅಭಿಪ್ರಾಯ ಅಭ್ಯಾಸವನ್ನ ಒಂದ್ಸರ್ತಿ ನೋಡ್ಕೊಂಡು ಬನ್ನಿ ಹಿಂದಿ ಪಾಠಗಳನ್ನು ಒಂದ್ಸರ್ತಿ ಮೆಲುಕು ಹಾಕಿ ಅವಾಗ ಎಷ್ಟು ನಮ್ಗೆ ನೆನಪಿದೆ ಅಂತ ಗೊತ್ತಾಗುತ್ತೆ ಪಾಠದ ವಿಷಯದಲ್ಲಿ ಪ್ರೀ ಹರಿಪ್ರಿಯತ ಶ್ರೀ ಕೃಷ್ಣ ಅರ್ಪಣಸ್ ಧನ್ಯವಾದಗಳು ಗುರುಗಳು